ಸರ್ ಮಸ್ಕಿ ಬಸವ ಕಲ್ಯಾಣ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಸವಾಲ್ ಆಗಿದೆ ಯಾಕಂದ್ರೆ ಶಿರ ಆಗಿರಬಹುದು ಆರಾಮ ಎರಡು ಕೂಡ ಒಂದು ಪಾಠ ಕಲಿಸಿದೆ ಒಂದು ಪಾಠ ಮುಂದೆ ಕಣ್ಮುಂದೆ ಇದೆ ಈಗ ಶಿರ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಚೆನ್ನಾಗಿತ್ತು ನಮಗೆ ಆರ್ ಆರ್ ನಗರದಲ್ಲಿ ಫೈಟ್ ಇರುತ್ತೆ ಅಂತ ಎಲ್ಲರೂ ಕೂಡ ಗೊತ್ತಿತ್ತು ಮತ್ತೆ ಈಗ ಎರಡು ಉಪಚುನಾವಣೆ ನಮ್ಮ ಕಾಂಗ್ರೆಸ್ ಶಾಸಕರು ಇದ್ದಂತದ್ದೇ ಒಬ್ಬರು ನಿಧನ ಹೊಂದಿರತಕ್ಕಂತ ಕ್ಷೇತ್ರ ಇನ್ನೊಬ್ಬರು ರಾಜೀನಾಮೆ ಕೊಟ್ಟಿರತಕ್ಕಂತ ಕ್ಷೇತ್ರ ಎರಡೂ ಕೂಡ ನಾವು ಈಗ ಅದನ್ನ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡ್ತೀವಿ ಸರ್ ಈಗ ಜೆಡಿಎಸ್ ಕೂಡ ಅಭ್ಯರ್ಥಿಗಳನ್ನು ಹಾಕೋದಿಲ್ಲ ಅಂತ ಹೇಳ್ತಿದ್ರೆ ಸೋ ಕಾಂಗ್ರೆಸ್ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗೋದಿಲ್ವಾ ಜೆಡಿಎಸ್ ಅವರು ಹಾಕೋದು ಬಿಡೋದು ಅವರು ಬಿಟ್ಟಿದ್ದು ಅಲ್ವಾ ಆಮೇಲೆ ವೋಟಿಂಗ್ ಪ್ಯಾಟರ್ನ್ ಇದೇ ರೀತಿ ಅಂತ ಹೇಳಕಾಗೋದಿಲ್ಲ ಕೆಲವು ಸಂದರ್ಭದಲ್ಲಿ ಜೆಡಿಎಸ್ ಮತಗಳು ನಮಗೂ ಬಂದ್ಬಿಡುತ್ತೆ ಕೆಲವು ಸಂದರ್ಭದಲ್ಲಿ ಬಿಜೆಪಿಗೆ ಹೋಗುತ್ತೆ ಅದು ಆಯಾ ಕ್ಷೇತ್ರದಲ್ಲಿ ಆ ಲೋಕಲ್ ಇದರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ